ನಮಸ್ಕಾರ, ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ. ಜೇನು ಕೃಷಿ ತರಬೇತಿ ಪಡೆದು ಆರಂಭಿಸಿ ವೈಜ್ಞಾನಿಕ ಪದ್ಧತಿಯಲ್ಲಿ ಜೇನು ಕೃಷಿ ಕಲಿತರೆ ಇದನ್ನು ದೊಡ್ಡ ಉದ್ಯಮವನ್ನಾಗಿ ಬೆಳೆಸಬಹುದು ಎಂದು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ನಿರ್ದೇಶಕ ಬಸವರಾಜ್ ಹೇಳಿದರು. ಇಲ್ಲಿನ ಟಿಎಂಎಸ್ ಹಾಲ್ನಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಹಾಗೂ ಸ್ಕೋಡ್ವೆಸ್ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ಹಮ್ಮಿಕೊಂಡ ರಾಜ್ಯ ಮಟ್ಟದ ಜೇನು ಕೃಷಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಜೇನು ಕೃಷಿ ಉದ್ಯಮವಾಗಿ ಮಾಡಿದರೆ ಸಾಕಷ್ಟು ಲಾಭದಾಯಕವಾಗಿದೆ. ಜೇನಿನಿಂದ 2000 ಕ್ಕೂ ಹೆಚ್ಚಿನ ಪ್ರಾಡಕ್ಟ್ ಗಳು ತಯಾರಾಗುತ್ತವೆ. ಈ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತೇ ಇಲ್ಲ. ಪಶ್ಚಿಮ ಘಟ್ಟದ ಜೇನು ಆರೋಗ್ಯಕಾರಿಯಾಗಿದ್ದು ಇಲ್ಲಿನ ಜೇನುತುಪ್ಪ ಸಾಕಷ್ಟು ಆರೋಗ್ಯಕರವಾಗಿದ್ದು ಕ್ಯಾನ್ಸರ್ ನಂತಹ ರೋಗವನ್ನು ಗುಣಪಡಿಸುವ ಶಕ್ತಿ ಜೇನುತುಪ್ಪಕ್ಕಿದೆ ಎಂದರು. ಸೊ ನೀವು ಕೂಡ ಅಲ್ಲಿ ಯಾರ್ಯಾರು ಬಿ ಜೆ ಪಿ ಟ್ರೈನಿಂಗ್ ಕೊಡಬೇಕು ಜಾಯ್ನ್ ಆಗಿ ದಯವಿಟ್ಟು ಅಫ್ಕೋರ್ಸ್ ನೀವೆಲ್ಲರೂ ಪರಿಣಿತರು ಇರ್ಬೋದು ಜೇನು ಇರ್ಬೋದಂತೆ. ಬಟ್ ನಮ್ಮ ಜನ ಜೇನು ಹುಳ ಸಾಗಾಣಿಕೆ ಮಾಡಿದ್ರು ಟ್ರೆಡಿಷನಲ್ ಸಿಸ್ಟಮ್ ಅಲ್ಲಿ ಇದ್ದೀವಿ ಇನ್ನು ಏನಂದ್ರೆ ಏನ್ ಬೇಕಾದ್ರೆ ನಾವು ಅಲ್ಲಿಂದ ಸ್ಕ್ವೀಸ್ ಮಾಡ್ತೀವಿ ತೆಗೆದು. ಬಟ್ ಅದ್ರಲ್ಲಿ ಎಷ್ಟು ಅಡಲ್ಟ್ರೇಷನ್ ಆಗುತ್ತೆ ಎಷ್ಟಾಗುತ್ತೆ ಯಾರು ಗೊತ್ತಿಲ್ಲ. ಸೈಂಟಿಫಿಕ್ ಮೆಥಡ್ ಅಲ್ಲಿ ಯಾವ ರೀತಿ ನಾವು ಹನಿ ಎಕ್ಸ್ಟ್ರಾಕ್ಷನ್ ಮಾಡ್ಬೇಕನ್ನ ನಾವು ಕಲಿಬೇಕು. ಅದು ಸ್ವಲ್ಪ ಸೈಂಟಿಫಿಕ್ ಮೆಥಡ್ ಅಲ್ಲಿ ಟ್ರೈನಿಂಗ್ ಕ್ಲಾಸ್ ಸೇರ್ಕೊಂಡ್ಬಿಟ್ಟು ನಿಮ್ಗೆ ಎಲ್ಲ ಚಾಪ್ಟರ್ ಕವರ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಆ ಫೆಸಿಲಿಟಿನ ಅವೈಲ್ ಮಾಡಿ ನಮ್ಮ ಕಡೆಯಿಂದ ಏನು ಸಹಾಯ ಬೇಕೋ ನಾನು ಮಾಡಬೇಕು ರೆಡಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಜೇನು ಕೃಷಿಯನ್ನು ಉತ್ತೇಜಿಸಲು ಖಾದಿ ಮತ್ತು ಗ್ರಾಮೋದ್ಯೋಗ ಪ್ರಯತ್ನ ಮಾಡುತ್ತಿದ್ದು ಶಿರಸಿಯಲ್ಲಿ ಜೇನು ಕೃಷಿಕರ ಕ್ಲಸ್ಟ್ ಆರಂಭಿಸಲು ಕೂಡ ಚಿಂತನೆ ನಡೆದಿದೆ. ಆಸಕ್ತ ಜೇನು ಕೃಷಿಕರಿಗೆ ಖಾದಿ ಗ್ರಾಮೋದ್ಯೋಗದಿಂದ ಒಬ್ಬರಿಗೆ 10 ಜೇನು ಪೆಟ್ಟಿಗೆ ನೀಡುವ ಯೋಜನೆ ತರಲಿದ್ದೇವೆ. ಈ ಹಿನ್ನೆಲೆಯಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗದಿಂದ ಜೇನು ಕಾರ್ಯಾಗಾರ ಹಮ್ಮಿಕೊಂಡಿದ್ದು ಸ್ಕೋಡ್ವೆಸ್ ನಮಗೆ ಸಹಕಾರ ಮಾಡುತ್ತಿದೆ. ಕೇವಲ 2 ದಿನಗಳಲ್ಲಿ ಜೇನು ಕೃಷಿ ರಾಜ್ಯ ಮಟ್ಟದ ಜೇನು ಕಾರ್ಯಾಗಾರ ಹಮ್ಮಿಕೊಂಡು ಯಶಸ್ವಿಯಾಗಿಸಿದ ಶ್ರೇಯ ಸ್ಕೋಡ್ವೆಸ್ ಸಂಸ್ಥೆಗೆ ಸಲ್ಲಬೇಕಿದೆ ಎಂದರು. ಶಿರಸಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಮಾತನಾಡಿ, ಜೇನು ಕೃಷಿಯಿಂದ ನಮಗೆ ಉದ್ಯೋಗಾವಕಾಶದ ಜೊತೆಗೆ ಆದಾಯ ಮೂಲವನ್ನಾಗಿಯೂ ಮಾಡಿಕೊಳ್ಳಬಹುದು. ಜಿಲ್ಲೆಯಲ್ಲಿ ಅತ್ಯುತ್ತಮ ಅವಕಾಶವಿದೆ. ಜೇನು ಕೃಷಿ ಯೋಜನೆಗೆ ಜನರ ಸಹಭಾಗಿತ್ವ ಅತ್ಯಂತ ಮುಖ್ಯ. ಹಾಲು ಉತ್ಪಾದಕರ ಸಂಘದಂತೆ ಜೇನು ಕೃಷಿಯಲ್ಲೂ ಮಾಡಬಹುದಾಗಿದೆ. ಜೇನು ಸಹಕಾರಿ ಸಂಘ ಬಹಳ ಹಿಂದೆಯೇ ಆರಂಭವಾಯಿತು, ಆದರೆ ಕೆಎಂಎಫ್ ಬೆಳೆದಂತೆ ಬೆಳೆಯಲಿಲ್ಲ. ಹಾಲು ಸೊಸೈಟಿಯಂತೆ ಫೆಡರೇಷನ್ ಮಾಡಿದರೆ ದೊಡ್ಡ ಉದ್ಯಮವಾಗಿ ಮಾಡಬಹುದು. ಆಗ ಪ್ರಕೃತಿಯ ಸಮತೋಲನದ ಜೊತೆ ಜೇನು ಕೃಷಿ ಉದ್ಯಮವಾಗಿ ಬೆಳೆಯುತ್ತದೆ. ಈ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೆಯಬೇಕಿದೆ. ಜೇನು ಕೃಷಿಗೆ ಅರಣ್ಯ ಇಲಾಖೆಯು ಸಹಕಾರ ನೀಡಲಿದೆ. ಜಿಲ್ಲೆಯಲ್ಲಿ 641 ಗ್ರಾಮ ಅರಣ್ಯ ಸಮಿತಿ ಇದ್ದು ಇವೆಲ್ಲ ಅರಣ್ಯ ಸಂರಕ್ಷಣೆಗೆ ಸಹಕಾರ ನೀಡುತ್ತಾ ಬಂದಿದೆ. ಈ ಎಲ್ಲರ ಸಹಕಾರವನ್ನು ಪಡೆದು ಜಿಲ್ಲೆಯಲ್ಲಿ ಉತ್ತಮ ಜೇನು ಕೃಷಿ ಮಾಡಬಹುದಾಗಿದೆ ಎಂದರು. ವಿಜ್ಞಾನಿಗಳು ಒಂದು ಸ್ಟಡಿ ಮಾಡಿದ್ದಾರೆ, ಎಲ್ಲಿ ಹಿಮ ಜಾಸ್ತಿ ಬೀಳುತ್ತೆ ಅಲ್ಲಿ ಬೇಸಿಗೆ ಶುರುವಾದಾಗ ಹೂಗಳು ಕೂಡ ಹಾಳುತ್ತೆ, ಮತ್ತು ಜೇನು ಸಹ ತನ್ನ ಒಂದು ಹೈಬ್ರಿಡೇಷನ್ನಿಂದ ಈಚೆ ಬಂದು ಅದನ್ನು ಸವಿದೀಚೆ ಹೋಗ್ತದೆ. ಆದರೆ ಈ ಒಂದು ನೈಸರ್ಗಿಕವಾದ ಒಂದು ಹವಾಮಾನದ ವೈಪರೀತ್ಯದಿಂದ ಹೂಗಳು ಬಿಡುವಂಥ ಕಾಲ ಮತ್ತು ಜೇನುಗಳು ಹೊರಗಡೆ ಬರುವಂತಹ ಕಾಲಕ್ಕೆ ಕಾಲಮೇಳ ಇದ್ದಾಗಿದೆ. ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ವಾಸುದೇವ್ ಮಾತನಾಡಿ, ಜೇನನ್ನು ಆಹಾರವಾಗಿ ಸ್ವೀಕರಿಸುವ ಪದ್ಧತಿ ಮೊದಲು ನಮ್ಮಲ್ಲೇ ಇರಲಿಲ್ಲ. ಆಯುರ್ವೇದದ ಔಷಧವಾಗಿ ಜೇನು ಸ್ವೀಕರಿಸುತ್ತಿದ್ದೆವು, ಆದರೆ ಇತ್ತೀಚೆಗೆ ಜೇನಿಗೆ ವಿಶ್ವದಾದ್ಯಂತ ಬೇಡಿಕೆ ಹೆಚ್ಚುತ್ತಿದೆ.
ರಾಸಾಯನಿಕ ಮತ್ತು ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ಜೇನು ಸಂತತಿ ನಾಶವಾಗುತ್ತಿದೆ. ನಾವು ಜೇನಿಗೆ ಸೇರದ ಬೆಳೆಗಳು ಹಾಗೂ ಸಸ್ಯವನ್ನು ಬೆಳೆಸುತ್ತಿರುವುದೇ ಜೇನು ಸಂತತಿ ನಾಶಕ್ಕೆ ಕಾರಣವಾಗಿದೆ. ವಾತಾವರಣದಲ್ಲಿನ ಬದಲಾವಣೆ ಕೂಡ ಕಾರಣ. ವಾತಾವರಣ ವೈಪರೀತ್ಯದಿಂದ ಜೇನುಗಳು ಹೊರಬರುವ ವೇಳೆಯಲ್ಲಿ ಹೂವುಗಳಿರುವುದಿಲ್ಲ. ಹೂವುಗಳು ಇದ್ದಾಗ ಜೇನು ಹೊರಬರುವ ಸಮಯವಾಗಿರುವುದಿಲ್ಲ. ಸಕ್ಕರೆ ಪಾಕ ನೀಡಿ ಜೇನು ಕಾಪಾಡುವ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ಜೇನಿಗೆ ಬೇಕಾದ ಪ್ರಭೇದವನ್ನು ಬೆಳೆಸದೇ ಇರುವುದು. ಇಂಗ್ಲೆಂಡ್ ದೇಶ ಜೇನಿಗೆ ಬೇಕಾದ ಸಸ್ಯ ಪ್ರಭೇದವನ್ನು ಬೆಳೆಸುವಂತ ಕಾನೂನನ್ನೇ ತಂದಿದೆ. ಅಂತ ನಿಯಮವನ್ನು ನಾವು ಅಳವಡಿಸಿಕೊಂಡರೆ ಇಲ್ಲಿಯೂ ಜೇನು ಕೃಷಿ ಯಶಸ್ವಿಗೊಳಿಸಲು ಸಾಧ್ಯ ಎಂದರು. ಇದಕ್ಕೂ ಮುನ್ನ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸ್ಕಾಟ್ಬೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯಕ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ 80% ಅರಣ್ಯ ಕಡಿಮೆಯಾಗಿದೆ. ಅರಣ್ಯ ಉತ್ಪನ್ನಗಳು ಕಡಿಮೆಯಾಗಿವೆ. ಅರಣ್ಯ ಜೇನು ನಶಿಸಿ ಹೋಗುವ ಹಂತದಲ್ಲಿದೆ. ಅರಣ್ಯ ಉತ್ಪನ್ನಗಳು ಕಡಿಮೆ ಆಗಿರುವುದರಿಂದ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಹಾವಳಿ ನೀಡುತ್ತವೆ. ಹೀಗೆಯೇ ಮುಂದುವರೆದರೆ ಮನುಕುಲ ನಾಶವಾಗುವ ಹಂತಕ್ಕೆ ತಲುಪಲಿದೆ. ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗುತ್ತದೆ. ಜೇನು ಕೃಷಿಗೆ ಉತ್ತೇಜನ ನೀಡಲು ಬಿ ಕ್ಲಿನಿಕ್ ಹಾಗೂ ಡಿಜಿಲೀಕರಣ ಸೇರಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಎಂದರು. ಅತ್ಯಂತ ಮಹತ್ವದ ಸ್ಥಾನಮಾನ ಇದೆ. ಅತ್ಯಂತ ಔಷಧಿಯ ಗುಣಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೇವೆ. ಉತ್ತರ ಕನ್ನಡ ಜಿಲ್ಲೆಯ 81% ಫಾರೆಸ್ಟ್ ಆಗಿದೆ, ಅದು ಈಗಾಗಲೇ 40-50% ರೆಡ್ಯೂಸ್ ಆಗಿರೋದನ್ನ ನಾವು ಗಮನಿಸಬೇಕಾಗುತ್ತೆ. ಇದೇ ಜೊತೆ ಜೊತೆಗೆ ಅರಣ್ಯ ಉತ್ಪನ್ನಗಳನ್ನ ನೋಡಿದಾಗ ಈಗಾಗಲೇ ಸುಮಾರು 40% ಪ್ರೊಡಕ್ಷನ್ ಕಡಿಮೆ ಆಗೋಗಿದೆ. ಹೀಗೆ ನಾವು ಹಳ್ಳಿಗಳಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಒಬ್ಬ ರೈತರನ್ನ ಮಾತಾಡಿಸ್ತೀವಿ. ಆ ರೈತ ಹೇಳ್ತಾನೆ, ಈ ದೀಪಾವಳಿ ಟೈಮಿಗೆ ನಾವು ಬೆಳೆದಂತ ಸೌತೆಕಾಯಿ, ಮೊಗೆಕಾಯಿ ಮತ್ತು ತರಕಾರಿಗಳನ್ನ ದೀಪಾವಳಿ ಸೌತೆಕಾಯಿ ಬರ್ತಾ ಇಲ್ಲ ಅಂತ ಆ ರೈತರು ಹೇಳ್ಕೊಳ್ಳುವಂತ ನೋವನ್ನ ನಾವು ನೋಡಿದ್ದೇವೆ. ಅವ್ರನ್ನ ಕೇಳಿದಾಗ ಸಾಮಾನ್ಯ ರೈತ ಅವ್ರು ಹೇಳೋದು, ಇಲ್ರಿ ಜೇನೋಣ ಇಲ್ಲ, ಈಗ ಜೇನೋಣ ಬರ್ತಾ ಇಲ್ಲ, ಜೇನಿಲ್ಲ, ಅದಕ್ಕಾಗಿ ಸೌತೆಕಾಯಿ ಆಗ್ತಾ ಇಲ್ಲ. ಸ್ಕಾಟ್ವೆಸ್ ಸಂಸ್ಥೆಯ ಕಾರ್ಯಕ್ರಮಾಧಿಕಾರಿ ನಾರಾಯಣ ಹೆಗಡೆ ಸ್ವಾಗತಿಸಿದರು. ಗಂಗಾಧರ್ ನಾಯಕ್ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ವೇದಿಕೆಯಲ್ಲಿ ಕೆವಿಕೆ ಮುಖ್ಯಸ್ಥೆ ಡಾಕ್ಟರ್ ರೂಪಾ ಪಾಟೀಲ್, ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಸಹಾಯಕ ನಿರ್ದೇಶಕ ರಾಮದಾಸ್ ಡೋಮೆವಾಲೆ, ಖಾದಿ ಮತ್ತು ಗ್ರಾಮೋದ್ಯೋಗದ ಸಹಾಯಕ ನಿರ್ದೇಶಕ ರಾಜಣ್ಣ, ಸ್ಕಾಟ್ವೆಸ್ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಮುಖ್ಯ ಹಣಕಾಸು ಅಧಿಕಾರಿ ಸರಸ್ವತಿ ಎನ್ ರವಿ, ಸ್ಕಾಟ್ವೆಸ್ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಪ್ರೊಫೆಸರ್ ಕೆಎನ್ ಹೊಸ್ಮನಿ ಇದ್ದರು. ಸನ್ಮಾನ ಉಪನ್ಯಾಸ ಈ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ತಜ್ಞ ಮಧುಕೇಶ್ವರ ಹೆಗಡೆ ಹಾಗೂ ಸ್ಕಾಟ್ವೆಸ್ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯಕ್ ಅವರಿಗೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದಿಂದ ಸನ್ಮಾನಿಸಲಾಯಿತು. ವೇದಿಕೆ ಕಾರ್ಯಕ್ರಮದ ನಂತರ ಜೇನು ಕೃಷಿ ಹಾಗೂ ಅದರ ಮಹತ್ವದ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಡೈಸಿ ಥಾಮಸ್ ಹಾಗೂ ಮಧುಕೇಶ್ವರ ಹೆಗಡೆ ವಿಶೇಷ ಉಪನ್ಯಾಸ ನೀಡಿದರು.